ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಿನ ಸಮರ ಮುಂದುವರೆದಿದೆ ಈಶ್ವರಪ್ಪ ಅವರ ಬ್ರಿಗೇಡ್ ಪಾಲಿಟಿಕ್ಸ್ಗೆ ಬಿಸಿ ಮುಟ್ಟಿಸಿರುವ ಬಿಎಸ್ವೈ ಬಿಜೆಪಿಯ ಪ್ರವಾಸ ತಂಡದಿಂದ ಈಶ್ವರಪ್ಪ ಅವರನ್ನ ಕೈಬಿಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಇಪ್ಪತ್ತೆರಡರವರೆಗೆ ಬಿಜೆಪಿಯ ಮೂರು ತಂಡದಿಂದ ರಾಜ್ಯದಲ್ಲಿ ಬರಪ್ರವಾಸ ನಡೆಯಲಿದೆ ಆದರೆ ತಂಡದಿಂದ ಈಶ್ವರಪ್ಪಗೆ ಕೋ ಕೊಡಲಾಗಿದೆ ಈ ಹಿಂದೆ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷರಾಗಿದ್ದಾಗ ಈಶ್ವರಪ್ಪ ಬರಪ್ರವಾಸದ ನೇತೃತ್ವ ವಹಿಸಿದ್ರು ಇದೀಗ ಕೈಬಿಟ್ಟಿರೋದ್ರಿಂದ ಬಿಜೆಪಿಯಲ್ಲಿ ಈಶ್ವರಪ್ಪ ಸೈಡ್ ಲೈನ್ ಆಗುತ್ತಿದ್ದಾರಾ ಇದು ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮದ ಮುನ್ನೆಚ್ಚರಿಕೆನಾ ಅನ್ನೋ ಪ್ರಶ್ನೆ ಮೂಡಿದೆ ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ಈಶ್ವರಪ್ಪ ನಾನು ಸೈಡ್ ಲೈನ್ ಆಗಲ್ಲ ಅಂದಿದ್ದಾರೆ ಈಶ್ವರಪ್ಪ ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕಪ್ಪ ನಾನೀಗ ಬ್ರಿಗೇಡ್ ಚಟುವಟಿಕೆಯಲ್ಲಿ ಇದ್ರು ಕೂಡ ಈಗಾಗಲೇನೆ ಬರಪೀಡಿತ ಪ್ರದೇಶಗಳಲ್ಲಿ ಬಿಜಾಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಈ ಜಿಲ್ಲೆಗಳಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿ ಬರೋದ್ ಪರಿಸ್ಥಿತಿನ ನಾನು ಸ್ಟಡಿ ಮಾಡ್ಕೊಂಡು ಬಂದಿದ್ದೇನೆ ಕೆಲವು ಕಡೆ ಗೆ ಹೋಗಿದ್ದೀನಿ ಇದಕ್ಕೂ ಇದಕ್ಕೋದೇನು ಸಂಬಂಧ ಇಲ್ಲ ಯಾಕೆ ಬಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನರಿಗೆ ಕೇಳಬೇಕು ಈಗ ಈಶ್ವರಪ್ಪನವರ ವಿರುದ್ಧ ಶಿಸ್ತು ಕ್ರಮದ ಮುನ್ನೆಚ್ಚರಿಕೆಯನ್ನು ಏನಾದ್ರೂ ಯಡಿಯೂರಪ್ಪನವ್ರು ಕೊಟ್ಟಿದಾರ ಅಂತ ಇದರಿಂದ ಇಲ್ಲ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಯಾಕೆಂತಂದ್ರೆ ಈಗ ನಾವು ರಾಷ್ಟ್ರೀಯ ನಾಯಕರುಗಳ ಹತ್ರಲ್ಲೂ ಭೇಟಿ ಮಾಡಿದ್ವಿ ಇದಕ್ಕೂ ಅದಕ್ಕೆ ಶಿಸ್ತು ಕ್ರಮಕ್ಕೆ ಸಂಬಂಧ ಬರದೇ ಇಲ್ಲ ಯಾಕಂದ್ರೆ ಬ್ರಿಗೇಡು ಪೊಲಿಟಿಕಲ್ ಪಾರ್ಟಿನೇ ಅಲ್ಲ ಈಗ ಯಡಿಯೂರಪ್ಪನವ್ರು ಈಶ್ವರಪ್ನವರನ್ನ ಬಿಜೆಪಿಯಲ್ಲಿ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಅದನ್ನ ನನ್ ಗೊತ್ತಿಲ್ಲ ಅದಕ್ಕೆ ಕೇಳಿದ್ನಲ್ಲ ನೀವು ಯಡಿಯೂರಪ್ಪ ಕೇಳಬೇಕು ನನಗೇನು ಇದ್ರ ಬಗ್ಗೆ ಕಲ್ಪನೆನೇ ಇಲ್ಲ ಅಲ್ಲ ನಿಮ್ಗೆ ಲೈನ್ ಮಾಡ್ತಿದ್ದಾರೆ ನನಗೇನು ಸೈಡ್ ಲೈನ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ಕೊತಾ ಹೋಗ್ತಿದ್ದೀನಿ ರಾಜ್ಯದಲ್ಲಿ ಎಲ್ಲ ಕಂಡು ನಾನು ಪ್ರವಾಸಗಳು ಮಾಡ್ತಾನೆ ಅಂದ್ರೆ ನಿಮ್ಮ ಬ್ರಿಗೇಡ್ ನಲ್ಲಿರೋರ್ನಾ ಕೈ ಬಿಟ್ಟಿದ್ದಾರೆ ಅನ್ಸ್ತಿದ್ಯಾವಾಗ್ಲಿ ಹಾಗೇನಿಲ್ಲ ಹಾಗೇನಿಲ್ಲ ಬ್ರಿಗೇಡರ್ ಬೇಕಾ ಜನ ಇದಾರೆ ಯಾರ ನೋಟುಗಳ ಕಥೆಯಾಯಿತು ಈಗ ಬೇನಾಮಿ ಆಸ್ತಿಗಳ ಕತೆ ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂತೆ ಕಾಣುತ್ತೆ ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದರು ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಅಂದ್ರೆ ಡಿಸ್ಪ್ರಪೋರ್ಷನೇಟ್ ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದ್ರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ